ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಹುಳುಕಲ್ಲು ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ನಮಗೆ ಕಾಡ್ತಾನೆ ಇರುತ್ತೆ. ಒಂದು ಸರಿ ಹಲ್ಲುನೋವು ಬಂದ್ಬಿಟ್ರೆ ಅದು ತಲೆನೋವು ಸ್ಟಾರ್ಟ್ ಆಗುತ್ತೆ, ಏನು ಮಾಡಬೇಕು ಅಂತ ಆಸಕ್ತಿನೇ ಇರೋದಿಲ್ಲ. ಸೊ ಇದಕ್ಕೆ ಕಾರಣ ಆದರೂ ಏನು? ಎಲ್ಲ ವೀಕ್ಷಕರಿಗೂ ಮುರಳಿಯ ಪ್ರೀತಿಯ ನಮಸ್ಕಾರಗಳು. ಮೇಡಮ್, ಆ್ಯಕ್ಚುಲಿ ಇದು ಹುಳುಕಲ್ಲಿನ ಸಮಸ್ಯೆ ಏಕೆ ಬರುತ್ತೆ ಅಂತ ಹೇಳಿದ್ರೆ, ಯಾವೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸ್ವಲ್ಪ ಭಯಗಳನ್ನು ಜಾಸ್ತಿ ಇಟ್ಕೊಂಡಿರ್ತಾನೆ, ಮತ್ತು ಇನ್ಸೆಕ್ಯುರಿಟಿಗಳು ಅಂತ ಹೇಳ್ತೀವಿ. ಸೊ ಇದಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ತುಂಬ ಗಟ್ಟಿಯಾದಂತಹ ಒಂದು ದೇಹದ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ, ಮೂಳೆಗಳ ನಂತರವಾಗಿ ನಾವು ಹಲ್ಲು ಅಂತಲೇ ಹೇಳಬಹುದು. ಹಲ್ಲು ತುಂಬ ಬಲಿಷ್ಠವಾದಂಥದ್ದು. ಸೊ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಒಂದು ದೊಡ್ಡ ಬಂಡೆಗೆ ನೀವು ತಟ್ 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 ಅಂತ ನೀರು ತುಂಬ ದಿನಗಳ ನಂತರ ಅದು ಬಂಡೆಯನ್ನೂ ಕೂಡ ಸೀಳುತ್ತೆ ಅಂತ ನಾವು ನೀರಿಗೆ ಕರಿತೀವಿ. ಅಂದರೆ ನೀರಿನಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳುವಂಥ ವಿಚಾರ. ಸೊ ನಾನು ಹೇಳ್ತಾ ಇದ್ದೆ ನಿಮಗೆ, ಉಳ್ಕಲ್ಲು ಮೇಜರಾಗಿ ಯಾರಿಗೆ ಆಗುತ್ತೆ ಅಂತ ಹೇಳಿದ್ರೆ, ಲೈಫಲ್ಲಿ ಸ್ವಲ್ಪ ಭಯಗಳು ಮತ್ತು ಇನ್ಸೆಕ್ಯುರಿಟಿಗಳು ಇರೋವಂಥವರಿಗೆ ಆಗುತ್ತೆ. ಸೊ ಬೇಸಿಕಲಿ ತನ್ನ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಭಯಗಳು ಅಥವಾ ಈ ಇನ್ಸೆಕ್ಯುರಿಟಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದಂಗೆ ಅದು ನಮ್ಮ ದೇಹದ ಮುಖ್ಯವಾದಂತಹ ಹಾಗೂ ಗಟ್ಟಿಯಾದಂತಹ ದೇಹದ ಅಂಗಕ್ಕೇ ಫಸ್ಟ್ ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಹೀಗಿರಬೇಕಾದ್ರೆ ಬೇಸಿಕಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು, ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ಭಯದ ವಾತಾವರಣವನ್ನು ನಾವು ಸೃಷ್ಟಿಸದೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಆತ್ಮಸ್ಥೈರ್ಯವನ್ನು ಇಂಪ್ರೂವ್ ಮಾಡುವಂತಹ ಪೇರೆಂಟಿಂಗನ್ನು ನಾವು ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಯಾವುದೇ ರೀತಿಯಾದಂಥ ಭಯ ಇರಲ್ಲ ಅಥವಾ ಇನ್ಸೆಕ್ಯುರಿಟೀಸ್ ಇರಲ್ಲ ಅಂತ ಹೇಳ್ತೀವಿ ನಾವು. ಇನ್ಸೆಕ್ಯುರಿಟಿಗಳು ಯಾರಲ್ಲಿ ಇರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಉಳುಕಲಿನ ಸಮಸ್ಯೆ ಬರಲ್ಲ. ಸೊ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಯಾರಿಗೆ ಬರುತ್ತೆ ಅಂತಲೂ ಕೂಡ ಅನಲೈಸ್ ಮಾಡಿಬಿಡ್ಬೋದು. ಅಂದರೆ ಯಾವ ವ್ಯಕ್ತಿತ್ವಗಳಿಗೆ ಏನು ಈ ಒಂದು ಹಲ್ಲಿನ ಸಮಸ್ಯೆ ಬರುತ್ತಪ್ಪ ಅಂತ ಹೇಳಿದ್ರೆ, ಎರಡು ಪರ್ಸ್ನಾಲಿಟಿಗಳು ಬರುತ್ತೆ, ಇನ್ಫ್ಲೂಯೆನ್ಷಿಯಲ್ ಮತ್ತು ಅಡ್ಯಾಪ್ಟಿವ್ ಅಂತ ಕರೆದು ಬಿಡ್ತೀವಿ. ಸೊ ಇವರು ತುಂಬ ಪ್ರೀತಿ ಪಾತ್ರರು ಅಥವಾ ಸಂಬಂಧಗಳಿಗೆ ತುಂಬ ಬೆಲೆ ಕೊಡೋರು, ಭಾವನೆಗಳಿಗೆ ತುಂಬ ಬೆಲೆ ಕೊಡೋರು ಅಂತ ಹೇಳ್ತೀವಿ. ಈ ಸಂಬಂಧಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಒಂದು ಅನ್ಹ್ಯಾಪಿನೆಸ್ ಇರ್ಬೋದು ಅಥವಾ ಭಯ ಹುಟ್ಟಾಗುವಂಥದ್ದು ಇರ್ಬೋದು, ಇವುಗಳೆಲ್ಲ ಪದೇ 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 ರಿಪೀಟೆಡ್ಲಿ ಲೈಫಲ್ಲಿ ನಡೀತಾ ಇರಬೇಕಾದ್ರೆ ಆ ರೀತಿಯಾದಂಥ ಒಂದು ಹಲ್ಲಿನ ಸಮಸ್ಯೆ ಬರೋದನ್ನು ನಾವು ಸರ್ವೇ ಸಾಧಾರಣವಾಗಿ ನೋಡ್ಬೋದು. ಸೊ ಹಾಗಿದ್ರೆ ಪರಿಹಾರ ಏನು? ಚಿಕ್ಕ ವಯಸ್ಸಲ್ಲೂ ಇವಾಗ ಬರ್ತಿದೆ. ಸೊ ಇಲ್ಲಿ ನಾವು ಪರ್ಸ್ನಾಲಿಟಿಗಳೇ ಯಾವುದು ಅಂತ ತಿಳ್ಕೊಂಡೇ ಇರಬೇಕಾದ್ರೆ, ಮಗುಗೆ ನಾವು ಏನು ವಾತಾವರಣ ಕೊಡ್ತಿದ್ದೀವಿ ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ಎಲ್ಲ ಪೇರೆಂಟ್ಸಿಗೂ ನಾವು ಕೊಡ್ತಿರೋದು ರೈಟ್ ಅಂತಲೇ ಇರುತ್ತೆ. ಆದರೆ ಮಗುಗೆ ಅದು ಇಷ್ಟ ಆಯ್ತಾ ಇಷ್ಟ ಆಗಲಿಲ್ವಾ, ಪೂರಕವಾಗಿತ್ತಾ ಮಾರಕವಾಗಿತ್ತಾ ನಮಗೇನು ಕ್ಲಾರಿಟಿ ಇಲ್ಲ ಮೇಡಮ್. ಸೊ ಇಲ್ಲಿ ನಾವು ಯಾವ ಪೇರೆಂಟ್ಸು ರಾಂಗ್ ಅಂತ ಹೇಳ್ತಿಲ್ಲ, ಅಥವಾ ಯಾವುದೋ ಒಂದು ಮಗುಗೆ ನೀವು ಸರಿಯಾಗಿ ವಾತಾವರಣ ಕೊಡಲಿಲ್ಲ ಅಂತ ಡೈರೆಕ್ಟಾಗಿ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ಇದೆಲ್ಲ ಹೊಸ ವಿಚಾರಗಳು, ನಾವು ರಿಸರ್ಚ್ಗಳನ್ನ ಮಾಡಿ 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 ಸಮಾಜಕ್ಕೆ ಕೊಡ್ತಾ ಇರೋವಂಥ ವಿಷಯಗಳಾಗಿರಬೇಕಾದ್ರೆ, ಪೇರೆಂಟ್ಸ್ ಈ ವಿಚಾರಗಳನ್ನು ತಿಳ್ಕೊಂಡು ತನ್ನ ಮಗುಗೆ ನಾನು ಯಾವ ಥರ ವಾತಾವರಣ ಕೊಡಬೇಕು, ಅವರಿಗೆ ಭಯ ಜಾಸ್ತಿ ಇದೆಯಾ ಇಲ್ವಾ ಫಸ್ಟ್ ತಿಳ್ಕೊಳ್ಬೇಕು. ಕೆಲವೊಂದು ಮಕ್ಕಳಿಗೆ ಹುಟ್ಟಿನಿಂದನೇ ಭಯ ಬಂದಿರುತ್ತೆ, ಅಂದರೆ ಅಮ್ಮನ ಪ್ರೆಗ್ನೆನ್ಸಿಯಿಂದನೇ ಭಯ ಬಂದಿರುತ್ತೆ, ಅಲ್ಲಿಂದನೇ ಕೂಡ ಇನ್ಸೆಕ್ಯುರಿಟೀಸ್ಗಳು ಕೂಡ ಬಂದಿರುತ್ತೆ. ಇವತ್ತು ಅಡೊಲೆಸೆನ್ಸ್ ಏಜಲ್ಲಿ ಇರೋರು ಕೂಡ ತುಂಬ ಇನ್ಸೆಕ್ಯೂರ್ ಫೀಲಿಂಗ್ ಮಾಡ್ತಿದ್ದಾರೆ, ಆ್ಯಂಗ್ಸೈಟಿ ಫೀಲಿಂಗ್ ಮಾಡ್ತಿದ್ದಾರೆ, ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವುಗಳನ್ನೆಲ್ಲ ನಾವು ಬುಡ ಸಮೇತ ತೆಗಿಬೇಕು, ಅಂದರೆ ಆತ್ಮಸ್ಥೈರ್ಯವನ್ನು ನಾವು ಹೆಚ್ಚು ಮಾಡಬೇಕು. ಮಗುವಲ್ಲಿರುವಂತಹ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ದಂಗೆ ಆತ್ಮಗೌರವವನ್ನು ನಾವು ಹೆಚ್ಚು ಮಾಡ್ತಾ ಹೋದ ಹಾಗೆ ಈ ರೀತಿಯಾದಂತಹ ದೇಹದ ಯಾವುದೇ ಒಂದು ಗಟ್ಟಿ ಭಾಗ ಅಥವಾ ವೀಕ್ ಪಾರ್ಟ್ ಇದ್ರೂ ಕೂಡ ನಮ್ಮಲ್ಲಿ ಇರುವಂತಹ ವಾತಾವರಣ, ಪಾಸಿಟಿವ್ ವಾತಾವರಣ ನಮ್ಮನ್ನು ಗೆಲ್ಲಿಸ್ಬಿಡುತ್ತೆ, ಆರೋಗ್ಯವಾಗಿ ಇಡುತ್ತೆ. ನಾನು ಮುಂಚೆನೇ ಎಕ್ಸಾಂಪಲ್ ಹೇಳಿದ ಹಾಗೆ, ಬಂಡೆಯನ್ನು ನೀರೇ ಒಡೆದಾಕುವಂಥ ಶಕ್ತಿ ಇದೆ ಅಂದರೆ, ಭಯಗಳಿಗೆ ತನ್ನ ಇಷ್ಟು ಗಟ್ಟಿಯಾದಂತಹ ಒಂದು ದೇಹದ ಭಾಗವಾದ ಹಲ್ಲನ್ನೇ ಅದು ಡಿಸ್ಟರ್ಬ್ ಮಾಡ್ತಾ ಇದೆ ಅಂದರೆ ಅದು ಏನೆಲ್ಲ ಮಾಡ್ಬೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಮೊದಲನೇದಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿತ್ವಕ್ಕೂ ಬೇರೆ ಬೇರೆ ದೇಹದ ಅಂಗದ ಭಾಗಗಳಿಗೆ ಅದು ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನಾನು ಹೇಳಿದೆ ನಿಮಗೆ, ಇನ್ಫ್ಲೂಯೆನ್ಷಿಯಲ್ ಅಥವಾ ಅಡಾಪ್ಟಿವ್ ಪರ್ಸ್ನಾಲಿಟಿ ಅವರಿಗೆ ಮೊದಲನೇದಾಗಿ ಹಲ್ಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಬೇರೆ ಬೇರೆ ವ್ಯಕ್ತಿತ್ವದವರಿಗೆ ದೇಹದ ಬೇರೆ ಬೇರೆ ಭಾಗಗಳಿಗೆ, ಅದು ಹೃದಯ ಇರ್ಬೋದು, ಇಲ್ಲ ಕಿಡ್ನಿ ಇರ್ಬೋದು, ಅಥವಾ ಬೇರೆ ಇನ್ನೊಂದೂ ಇರ್ಬೋದು. ಸೊ ಈ ರೀತಿಯಾಗಿ ವ್ಯಕ್ತಿತ್ವಗಳ ಆಧಾರಿತವಾಗಿಯೂ ಕೂಡ ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಫೋರ್ಸಸ್ಗಳು ಅಥವಾ ನೆಗೆಟಿವ್ ಎನ್ವೈರನ್ಮೆಂಟ್ಗಳು ಪರಿಣಾಮ ಬೀರೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ.
ಸೊ ನಾವು ಈ ಅನಾಲಿಸಿಸ್ ಮಾಡಿದಾಗ ಪೇರೆಂಟ್ಸಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಪೂರಕ ವಾತಾವರಣ ಕೊಡ್ತಾ ಹೋದರೆ ನೀವು ಬೇರೆ ಯಾವುದನ್ನು ಕಲಿಬೇಕಾಗಿಲ್ಲ, ಬೇರೆ ಯಾವುದ್ರ ಬಗ್ಗೆನೂ ನೀವು ಭಯ ಪಡಬೇಕಾಗಿಲ್ಲ. ಸೊ ಮಕ್ಕಳಿಗೆ ಪೂರಕವಾದ ವಾತಾವರಣ ಕೊಟ್ಟರೆ ಆತ್ಮಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ಮಗು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡುವಷ್ಟು ಅವಶ್ಯಕತೆ ಇಲ್ಲ. ಅಂದರೆ ಈಗ ಚಾಕ್ಲೇಟ್ ತಿಂದರೆ ಜಾಸ್ತಿ ಮಕ್ಳಿಗೆ ಬರುತ್ತೆ ಅಂತ ಹೇಳ್ತಾರೆ, ಅಂದರೆ ಈ ರೀತಿಯಾದಂಥ ಭಯದ ವಾತಾವರಣವನ್ನು ನಿರ್ಮಾಣ ಮಾಡದೆ ಅದನ್ನು ಭಯ ಹುಟ್ಟಿಸ್ದೆ ಮಕ್ಕಳಿಗೆ ಚಾಕ್ಲೇಟ್ನ ಜಾಸ್ತಿ ಕೊಡ್ತಾ ಇದ್ರೆ ಇದರಿಂದ ದೂರ ಇಡ್ಬೋದು ಹಾಗಿದ್ರೆ. 100% ಮೇಡಮ್, ಇಲ್ಲಿ ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ ನಿಮ್ಮ ಕ್ವಶನ್ಗೆ. ಮಕ್ಕಳು ಚಾಕ್ಲೇಟ್ ತಿಂದ ತಕ್ಷಣ ಹುಳುಕಲಾಗುತ್ತೆ ಅನ್ನೋದು ಭ್ರಮೆ, ಅದು ಸುಳ್ಳು. ಯಾರು ಮಗು, ಫಾರ್ ಎಕ್ಸಾಂಪಲ್ ಇವಾಗ ಅಮ್ಮ ಮಗುವಿಗೆ ಚಾಕ್ಲೇಟ್ ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ, ಅಪ್ಪ ಇರ್ತಾರೆ, ಅಜ್ಜ ಇರ್ತಾರೆ, ಅಜ್ಜಿ ಇರ್ತಾರೆ, ಅಥವಾ ಅಂಕಲ್ ಇರ್ತಾರೆ, ಇವ್ರೇನು ಹೇಳ್ತಾರೆ, ನಿನ್ನ ಚಾಕ್ಲೇಟ್ ಜಾಸ್ತಿ ತಿಂದರೆ ಉಳ್ಕಲ್ಲಾಗುತ್ತೆ, ನಿನ್ನ ಚಾಕ್ಲೇಟ್ ಜಾಸ್ತಿ ತಿಂದರೆ ಉಳ್ಕಲ್ಲಾಗುತ್ತೆ. ಇದನ್ನು ಹೇಳಿ ಹೇಳಿ ಹೇಳಿನೇ ಮಗುವಲ್ಲಿ ಈ ಒಂದು ಇನ್ಪುಟ್ ಹಾಕ್ಬಿಡ್ತಾರೆ ಮಗು ಬ್ರೈನಿಗೆ. ಅವಾಗ ಮಗು ಬ್ರೈನ್ ಏನು ಮಾಡುತ್ತೆ, ಫಿಯರ್ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಅವಾಗ ಓ ಚಾಕ್ಲೇಟ್ ತಿಂದರೆ ಫಿಯರ್ ಬರುತ್ತೆ ಅಂತ ಹೇಳ್ತೀಯಾರೆ ಅಥವಾ ಉಳ್ಕಲ್ಲಾಗುತ್ತೆ ಅಂತ ಹೇಳ್ತೀಯಾರೆ, ಅದಕ್ಕೋಸ್ಕರ ಉಳ್ಕಲ್ ಬರುತ್ತೆ ವಿನಃ ಚಾಕ್ಲೇಟ್ ತಿಂದರೆ ಉಳ್ಕಲ್ ಬರಲ್ಲ. ಸೊ ಫಾರ್ ಎಕ್ಸಾಂಪಲ್ ರಾತ್ರಿ ಮಲಗಬೇಕಾದ್ರೆ ಮಗು ಚಾಕ್ಲೇಟ್ ತಿಂದು ಮಲಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಏನೋ ಕೀಟಾಣುಗಳೆಲ್ಲ ಬರುತ್ತೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಯಾಕೆಂದರೆ ಫ್ರೆಶ್ನೆಸ್ ಇರಬೇಕು, ಎಲ್ಲಿ ಕ್ಲೀನ್ ಇರಲ್ಲ ಅಲ್ಲೆಲ್ಲ ಕೀಟಾಣುಗಳು ಬಂದ್ಬಿಡುತ್ತೆ. ಅದು ಅಲ್ಲಲ್ಲೇ ಅಲ್ಲ, ನಮ್ಮ ಮನೆಯಲ್ಲಿ ಇರೋಂಥ ಕೆಲವು ವಸ್ತುಗಳಲ್ಲಿಯೂ ಕೂಡ ನಾವು ನೋಡ್ಬೋದು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಚಾಕ್ಲೇಟ್ ತಿನ್ನೋದನ್ನು ಅವಾಯ್ಡ್ ಮಾಡಿ, ಅಥವಾ ತಿಂದ್ರೂ ಕೂಡ ಬ್ರಷ್ ಮಾಡಿ ಮಲಗಿದ್ರೆ ಯಾವಾಗಲೂ ಕೂಡ ಕೀಟಾಣುಗಳೇನು ಬರಲ್ಲ ಅಲ್ಲಿಗೆ. ಆದರೆ ಸುತ್ತಮುತ್ತ ಇರುವಂಥವ್ರು ಮಗು ಚಾಕ್ಲೇಟ್ನ ತಿನ್ನೋದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಉಳ್ಕಲ್ಲಾಗುತ್ತೆ ಉಳ್ಕಲ್ಲಾಗುತ್ತೆ ಅಂತ ಹೇಳಿ ಹೇಳಿ ಉಳ್ಕಲ್ ಬರೆಸ್ತಿದ್ದಾರೆ ವಿನಃ ಚಾಕ್ಲೇಟ್ ತಿಂದರೆ ಮಕ್ಕಳಿಗೆ ಉಳ್ಕಲ್ ಬರಲ್ಲ. ಮಕ್ಕಳಲ್ಲಿ ತುಂಬ ಆತ್ಮಸ್ಥೈರ್ಯ ಹುಟ್ಟುವಾಗ್ಲೇ ಇರುತ್ತೆ, ಆದರೆ ನಾವು ಸುತ್ತಮುತ್ತ ಇರೋರು ಇವುಗಳ ಸಂಪೂರ್ಣ ಮಾಹಿತಿ ತಿಳ್ಕೊಂಡೇ ಕಾರಣ ಮಗುವಿಗೆ ಫಿಯರ್ನ ಕ್ರಿಯೇಟ್ ಮಾಡಿ ಚಾಕ್ಲೇಟ್ ತಿಂದರೆ ಉಳ್ಕಲ್ ಬರುತ್ತೆ ಅಂತೇಳಿ ಆ ಫಿಯರು ಉಳ್ಕಲ್ನ ಮಾಡ್ತಿದೆ ವಿನಃ ಚಾಕ್ಲೇಟ್ ಅಲ್ಲ. ಇದು ಪೇರೆಂಟ್ಸ್ಗೆ ಕ್ಲಾರಿಟಿ ಇರಬೇಕು. ಅಂದರೆ ಈಗ ಸರಿ, ಈಗ ದೊಡ್ಡವರಾದ್ಮೇಲೆ ವಯಸ್ಸಾದ ನಂತರ ಒಂದು ಅಬೋವ್ 50 ಇಯರ್ಸ್ ಅಥವಾ 60 ಇಯರ್ಸ್ ಆದಮೇಲೆ ಹಲ್ಲು ನೋವು ಬರೋದು, ಹಲ್ಲು ಅಲ್ಲಾಡೋದು ಸರ್ವೇ ಸಾಮಾನ್ಯ ಆಗುತ್ತೆ. ಆಗ ಹುಳುಕಳುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಹೇಳ್ತಾರೆ, ನಾನು ಭಯದ ವಾತಾವರಣದಲ್ಲಿ ಇರಲೇ ಇಲ್ಲ, ನಾನು ತುಂಬ ಆರಾಮಾಗಿ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದೀನಿ, ಈಗ ಯಾಕಾಯಿತು ಹುಳುಕಳು ಅಂತ ಹೇಳಿದ್ರೆ ಅಂಥವ್ರಿಗೆ ನೀವು ಏನಂತ ಆನ್ಸರ್ ಮಾಡ್ತೀರಾ? ಹಾಗೆ ಮೇಡಮ್, ನಾವು ಆ್ಯಕ್ಚುಲಿ ಯಾವುದೇ ಒಂದು ವಿಚಾರಗಳು ಅಂತ ಬಂದಾಗ ನಾವು ಮೂರು ಮೈಂಡ್ಸಲ್ಲಿ ಮಾತಾಡ್ತೀವಿ, ಅನ್ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ ಮೈಂಡ್ ಅಂತ. ಕಾನ್ಷಿಯಸ್ ಮೈಂಡ್ ಈ ಮೂಮೆಂಟಲ್ಲಿ ಭಯ ಪಡ್ದೇ ಇರಬಹುದು, ಬಟ್ ಅನ್ಕಾನ್ಷಿಯಸ್ ಅಲ್ಲಿ ಇರುವಂತಹ ಭಯಗಳು ಅಂದ್ರೆ 5 ವರ್ಷ ಆದ್ಮೇಲೆ ಏನೋ ಅದು ಕಾನ್ಷಿಯಸ್ ಮೈಂಡಿಗೆ ಬರಲ್ಲ, ಅಂದ್ರೆ ನಮ್ಮ ಪ್ರಜ್ಞೆಗೆ ಬರದೇ ಇರುವಂತಹ ವಿಚಾರಗಳು. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾಳೆ ಏನು 5 ವರ್ಷ ಆದ್ಮೇಲೆ ಅನ್ನೋದು ಕೂಡ ಒಂದು ಇನ್ಸೆಕ್ಯೂರಿಟಿನೇ, ಅದನ್ನು ಕೂಡ ಒಂದು ಭಯನೇ. ಕೆಲವೊಬ್ಬರಿಗೆ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಅವರು ಈ ಮೂಮೆಂಟನ್ನು ತುಂಬ ಸ್ಟ್ರಾಂಗ್ ಆಗಿ ತುಂಬ ಕೇಪಬಲ್ ಥರನೇ ಬಿಹೇವ್ ಮಾಡ್ತಾ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಸೊ ಆದ್ರೂ ಕೂಡ ಬ್ಯಾಕ್ ಆಫ್ ದ ಮೈಂಡ್ ಅಂತ ಕರಿತೀವಿ, ಬ್ಯಾಕ್ ಆಫ್ ದ ಮೈಂಡ್ ಈ ಥಾಟ್ ಇರೋದ್ರಿಂದ ಅವರಿಗೆ ಕೂಡ ಉಳ್ಕಲ್ಲಿ ಬರುತ್ತೆ. ಸಿ ಫಾರ್ ನನ್ನ ಎಕ್ಸಾಂಪಲ್ ತೊಗೊಂಡ್ರೇ ಕೂಡ, ನನಗೇನೆ 21 ಇರುವಾಗ ಉಳ್ಕಲ್ಲಾಗಿತ್ತು. ಸೊ ಅವಾಗಲೇ ನಾನು ಡಾಕ್ಟರ್ ಹತ್ರ ಮೀಟ್ ಮಾಡಿ ಅವಾಗ ನಾನು ಸಿಮೆಂಟ್ನ ಹಾಕೊಂಡಿರುವಂಥದ್ದು ಇದೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಬೋದು, ನನಗೆ 21 ಇಯರಲ್ಲೇ ಲೈಫಲ್ಲಿ ತುಂಬ ಭಯಗಳಿತ್ತು ಅಂತ. ನನಗೆ ಫಸ್ಟ್ ವೀಸಿಂಗ್ ಬಂದಿತ್ತು, ಅದು ಕೂಡ ಹೆಲ್ತ್ ಇಶ್ಯೂಗೆ ಸಂಬಂಧಪಟ್ಟಿದ್ದೆ, ಇನ್ಸೆಕ್ಯೂರಿಟಿಗೆ ಸಂಬಂಧಪಟ್ಟಿದ್ದೆ. ನಂತರ ಅದು ಹಲ್ಲಿಗೆ, ಅಂದರೆ ಅದು ಬಾಡಿಯಲ್ಲಿರೋಂಥ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸಿಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ ಆ ಇನ್ಸೆಕ್ಯೂರಿಟಿ ಫಿಯರ್ಸ್ಗಳೆಲ್ಲ. ನಾವು ಯಾವುದೋ ಒಂದು ವರ್ಕೌಟ್ ಮಾಡಬೇಕು. ಸೊ ಅದೆಲ್ಲ ಹೆಲ್ತ್ ಇಶ್ಯೂ ನನಗೆ ಬಂದು ಆದ ನಂತರ ನಾನು ಬಿಸ್ನೆಸ್ಸಿಗೆ ಟರ್ನ್ ಆಗಿದ್ದು. ಸೊ ಅದಾದಮೇಲೆ ನಾನು ಈ ಸೈಕಾಲಜಿ ವಿಚಾರಗಳನ್ನೆಲ್ಲ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿದ್ದು. ಇವಾಗ ಅದು ಒಂದೇ ಉಳ್ಕಲ್ಲಾಗಿದ್ದೆ ವಿನಃ ಮತ್ತು ನನಗೆ ಯಾವುದು ಉಳ್ಕಲ್ಲಾಗಿಲ್ಲ ಅದಾದಮೇಲೆ. ಯಾಕೆಂದರೆ ಅಲ್ಲಿಂದ ನಾನು ನನ್ನ ಜೀವನದಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿ ಎಲ್ಲ ವಿಚಾರಗಳನ್ನು ತುಂಬ ಧೈರ್ಯವಾಗಿ ನಿಭಾಯಿಸ್ತಾ ಬಂದಿರೋ ಕಾರಣ ನಾಳೆ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಧೈರ್ಯದಿಂದ ನಾನು ಇರುವ ಕಾರಣ ಮತ್ತು ಅದಾದಮೇಲೆ ನನಗೆ ಯಾವುದೇ ರೀತಿಯಾದಂಥ ಹುಳುಕಲ್ಲಾಗಲಿ ಅಥವಾ ವೀಸಿಂಗ್ ಅಟ್ಯಾಕ್ ಆಗಲಿ ಆಗಿಲ್ಲ. ಅಂದರೆ ನಾನು ರೂಟ್ ಲೆವೆಲಲ್ಲಿ ನಾನು ಏನಲ್ಲಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀನಿ, ಯಾತಕ್ಕೋಸ್ಕರ ಪ್ರಾಬ್ಲಮ್ ಬಂತು ಅಂತ ತಿಳ್ಕೊಂಡಾಗ ಈ ರೀತಿಯಂಥ ಸಮಸ್ಯೆಗಳನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಆದರೆ ನೋಡೋದಕ್ಕೆ ತುಂಬ ಖುಷಿಯಾಗಿದ್ದಾರೆ ಅಂತ ನಾವು ಅನ್ಕೋಬಹುದು, ಅಥವಾ ಅವರಿಗವರೇ ನಾವು ತುಂಬ ಖುಷಿಯಾಗಿದ್ದೀವಿ, ನಮ್ಗೆ ಯಾವುದೇ ರೀತಿಯಾದಂಥ ಒಂದು ಭಯದ ವಾತಾವರಣ ಇಲ್ಲ ಅಂತ ಅನ್ಕೊಂಡ್ರು ಕೂಡ ಎಲ್ಲೋ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ ಭಯ ಅನ್ನೋದು ಅವ್ರು ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿರುವಂತಹ ಒಂದು ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಸರ್. ಹಾಗಿದ್ರೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಸುವಾಗ ಸಮಸ್ಯೆಗಳ ಮೂಲಕನೇ ಬರಬೇಕಾ? ಅಂದ್ರೆ ಈಗ ನನಗೆ ಹುಳುಕಲ್ಲಾಗಿದೆ, ನಂಗೆ ತಲೆನೋವು ಬರ್ತಾ ಇದೆ ಅನ್ನೋ ಪರ್ಟಿಕ್ಯುಲರ್ ಕಾಯಿಲೆಯಿಂದ ಬಂದ್ರೆ ಮಾತ್ರ ನಮಗೆ ಪರಿಹಾರ ಸಿಗುತ್ತಾ, ಅಥವಾ ಓವರ್ಆಲ್ ಆಗಿ ನಮಗೆ ನಮ್ಗೆ ಯಾವ ರೀತಿಯಾದಂತಹ ಒಂದು ದೇಹದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ನೀವು ಹೇಳ್ತೀರಾ?
ಮೇಡಮ್, ಯಾವುದೇ ಒಂದು ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ಸ್ ಬೇಕು, ಅವ್ರು ಮಾತ್ರ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡ್ಕೋಬೇಕಂತ ಇಲ್ಲ. ಸೊ ಯಾರಿಗೆ ಪ್ರಾಬ್ಲಮ್ ಇದೆ ಅವರಿಗೆ 100% ಸೊಲ್ಯೂಷನ್ ಕೊಡ್ತೀವಿ ಮತ್ತು ರಿಸಲ್ಟ್ಸು ಕೊಡ್ತೀವಿ, ದಟ್ ಪಾರ್ಟ್ ಈಸ್ ಓವರ್. ಸೊ ಯಾರು ತನ್ನ ಜೀವನದಲ್ಲಿ ನಾನು ತುಂಬ ಚೆನ್ನಾಗಿ ಸಾಧಿಸಬೇಕು ಅಥವಾ ಸದಾ ಸಂತೋಷವಾಗಿರಬೇಕು, ನಾನು ಯಾವಾಗಲೂ ಹೆಲ್ದಿ ಆಗಿರಬೇಕು, ನನಗೇನು ಪ್ರಾಬ್ಲಮ್ಸ್ ಇಲ್ಲ, ಬಟ್ ನಾನು ಸ್ಟಿಲ್ ನನ್ನಲ್ಲಿ ಏನೋ ಒಂದು ಗೊತ್ತಿಲ್ಲದೆ, ನಾನು ಹೇಳ್ತೀನಲ್ಲ ಅನ್ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ಗಳು ನಮಗೆ 90-95% ಅಷ್ಟು ಸ್ಟ್ರಾಂಗ್ ಇರುತ್ತೆ, ಅದೇ ನಮ್ಮ ಜೀವನವನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಂಗಿರಬೇಕಾದ್ರೆ ಏನಾದರೂ ಕೆಲವೊಂದು ನ್ಯೂನತೆಗಳಿದ್ರೆ, ವೀಕ್ನೆಸಸ್ಗಳು ನಮಗೆ ಗೊತ್ತಿಲ್ಲದೆ ಇದ್ರೆ, ಅವುಗಳನ್ನು ನಾವು ಹೆಂಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಆವಾಗ ಫ್ಯೂಚರಲ್ಲಿ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ಗಳನ್ನು ನಾವು ಇವಾಗಲೇ ಈ ರೀತಿಯಾದಂಥ ಕೆಲವು ಕ್ರಮಗಳನ್ನು ಪಾಲನೆ ಮಾಡೋದ್ರಿಂದ ಆ ರೀತಿಯಾದಂಥ ನೆಗೆಟಿವ್ ಹೆಲ್ತ್ ಇಶ್ಯೂಸ್ಗಳು ಏನೇ ಬರೋವಂಥದ್ದಿದ್ರು ಕೂಡ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಸೊ ಹೆಲ್ದಿ ಪರ್ಸನ್ ಯಾರೇ ಇದ್ರೂ ಕೂಡ, ಸಿ ಫಾರ್ ಎಕ್ಸಾಂಪಲ್, ನಾನು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಕೊಂಡಾಗ ನನಗೇನೋ ಪ್ರಾಬ್ಲಮ್ ಇದೆ ಅಂತ ನಾನು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಕೊಳ್ಳಿಲ್ಲ. ನನ್ನ ಲೈಫಲ್ಲಿ ನಾನು ಏನೋ ಒಂದು ಸಾಧಿಸಬೇಕು, ಯಾವ ಪ್ರೊಫೆಷನಿಗೆ ಹೋಗಬೇಕು ಅಂತ ನಾನು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಕೊಂಡಾಗ, ಓ ನನಗೆ ಸೈಕಾಲಜಿ ಅನ್ನೋದು ತುಂಬ ಸೂಟ್ ಆಗುತ್ತೆ, ಜನಗಳ ಮನಸ್ಸಿನ ಸಂಬಂಧಪಟ್ಟಂಥ ವಿಷಯಗಳನ್ನು ವರ್ಕ್ ಮಾಡೋದು, ಅವ್ರಿಗೆ ಗೈಡ್ ಮಾಡೋದು ನನಗೆ ತುಂಬ ಇಷ್ಟ ಆಗುವಂಥ ವಿಚಾರ ಅನ್ನೋದು ನನಗೆ ಫಿಂಗರ್ ಪ್ರಿಂಟ್ ಅನಾಲಿಸಿಸಲ್ಲಿ ಗೊತ್ತಾದಾಗ ನಾನು ಆ ಕಾನ್ಸೆಪ್ಟಿಂದ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದೀನಿ ನನ್ನ ರಿಸರ್ಚ್ ಮೂಲಕ. ಅದೇ ರೀತಿ ನಮ್ಮ ಜೊತೆ ಬರುವಂತಹ ಎಲ್ಲ ಕೆಲವೊಂದು ಕ್ಲೈಂಟ್ಸ್ಗಳು ಪ್ರಾಬ್ಲಮ್ಯಾಟಿಕ್ ಇರೋರು ಬರ್ತಾರೆ. ಪ್ರಾಬ್ಲಮ್ ಇಲ್ಲದೇ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಬಂದಿದ್ದೀನಿ, ನನ್ನ ಲೈಫಲ್ಲಿ ಇನ್ನೂ ಏನೋ ನಾನು ಮಾಡೋಕ್ಕಿದೆ ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ, ಸೊ ನನ್ನನ್ನು ಇನ್ನೂ ತುಂಬ ಉತ್ತಮವಾಗಿಯೇ ನಾನು ಜೀವನ ಮಾಡಬೇಕು ಅನ್ನೋರು ಕೂಡ ಬರ್ತಾರೆ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋರು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಕೊಂಡ್ರೆ ಎಂಟೈರ್ ಲೈಫ್ ನಾವು ತುಂಬ ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಹೆಚ್ಚು ಪ್ರೋಗ್ರೆಸ್ ಕಡೆ ಮತ್ತು ಅಚೀವ್ಮೆಂಟ್ಸ್ ಕಡೆ ನಾವು ಫೋಕಸ್ ಮಾಡೋಕ್ಕೆ ಈ ಒಂದು ಸೈಂಟಿಫಿಕ್ ಟೂಲ್ ನಮಗೆ 100% ಹೆಲ್ಪ್ ಮಾಡುತ್ತೆ.